ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ರಾಜ್ಯದ ಘನತೆಬೆತ್ತ ಮಾಜಿ ಮುಖ್ಯಮಂತ್ರಿಗಳು, ಸಂಸದರು ಹಾಗೂ ಒನ್ ಆಫ್ ದಿ ಐಕಾನಿಕ್ ಫಿಗರ್ಸ್ ಕರ್ನಾಟಕದ ಮತ್ತು ಭಾರತದ ರಾಜಕಾರಣದಲ್ಲಿ ಡಿ ವಿ ಸದಾನಂದ ಗೌಡರು ನಮ್ಮೊಟ್ಟಿಗೆ ಇವತ್ತು ನೇರ ಪ್ರಶ್ನೆಗಳಿಗೆ ನೇರ ಉತ್ತರವನ್ನು ಕೊಡುವುದಕ್ಕೆ ಸಿದ್ಧರಿದ್ದಾರೆ. ಅವರ ಮನೆಯಲ್ಲಿ ನಾನಿದ್ದೇನೆ. ಅವರಿಗೆ ನೇರಾನೇರವಾಗಿ ಪ್ರಶ್ನೆಗಳನ್ನು ಕೇಳ್ತಾನೆ. ಇದಕ್ಕಿಂತ ಮುಂಚೆ ನಾನು ಅವ್ರಿಗೆ ಹೇಳಿದೆ, ಸರ್ ಪ್ರಶ್ನೆ ನೇರ ಇರುತ್ತೆ, ಉತ್ತರವೂ ಕೂಡ ನೇರ ಇರಲಿ ಅಂತ. ಬೈ ಆಲ್ ಮೀನ್ಸ್ ಅಂತ ಸದಾ ನಗು ನಗುತ್ತಲೇ ಸದಾನಂದ ಗೌಡರು ಒಪ್ಪಿಕೊಂಡ್ರು. ಹಾಗಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ, ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಸರ್ ನಮಸ್ಕಾರ, ಬಹಳ ಗೌರವದ ಪ್ರೀತಿಯ ಸ್ವಾಗತ. ಹೇಗೆ? ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ನೀವೊಂದು ಮಾತು ಹೇಳ್ತೀರಿ ಇತ್ತೀಚೆಗೆ, ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಬಗ್ಗೆ ಮಾತನಾಡ್ತಾ, ನಮ್ಮನ್ನು ಯಾರನ್ನೂ ಕೇಳಿಲ್ಲ, ಹೇಳಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಇದು ಯಾಕಾಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ, ಇದು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳೋ ವಿಷಯ ಅಲ್ಲ ಅಂತಂದ್ರಿ, ಯಾಕಾಗಿ ತಾವು ಹಾಗಂದ್ರಿ ಅಂತ ಕೇಳ್ಬೋದಾ? ನೋಡಿ, ಪ್ರಾಯಶಃ ನ್ಯಾಷನಲ್ ಲೆವೆಲ್ ಇಶ್ಯೂ ಆದ ಕಾರಣ ಎನ್ ಡಿ ಎ, ನಮ್ಮ ಆ ಎನ್ ಡಿ ಎನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತ ಹೇಳುವಂಥದ್ದಿದ್ದರೆ, ಮೊನ್ನೆಯ ಕರ್ನಾಟಕದ ಒಂದು ಚುನಾವಣೆಯಲ್ಲಿ ಸ್ವಲ್ಪ ನಮಗೆ ಆದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಗಬೇಕಾದಂಥದ್ದನ್ನು ತೀರ್ಮಾನಗಳನ್ನು ತಗೊಳ್ಳುವಂಥವ್ರು ಕೇಂದ್ರದವರು, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅದನ್ನು ಅನುಷ್ಠಾನ ಮಾಡುವವರು, ಇಂಪ್ಲಿಮೆಂಟ್ ಮಾಡೋರು ಕರ್ನಾಟಕದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಸೇರಿಕೊಂಡು ಮಾತಾಡಿಕೊಂಡು ಕಾಂಗ್ರೆಸ್ನ ವಿರುದ್ಧ, ವಿಶೇಷವಾಗಿ ಐ ಎನ್ ಡಿ ಎ ವಿರುದ್ಧ ಫೈಟ್ ಮಾಡುವಂಥವರು ನಮ್ಮ ಟೀಮ್ಗಳಿಲ್ಲಿ. ಆದ ಕಾರಣ ಆ ಟೀಮ್ಗಳಿಗೆ ನಾವು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇವತ್ತಿನ ಅನಿವಾರ್ಯತೆ ದೇಶದ ಹಿತದೃಷ್ಟಿಯಿಂದ, ಮತ್ತು ಇವತ್ತಿನ ಕಾಂಗ್ರೆಸ್ಸನ್ನು ಪೂರ್ತಿ ನಾವು ಧೂಳಿಪಟ ಮಾಡಬೇಕು ಅಂತ ಹೇಳಿದರೆ ಈ ರೀತಿಯ ಒಂದು ಅನಿವಾರ್ಯತೆ ಇದೆ. ಆದ ಕಾರಣ ನಾವು ಮಾಡ್ತೇವೆ, ಮತ್ತು ಅದಕ್ಕೆ ಏನಾಗಬೇಕು ಅಂತ ಹೇಳುವಂಥದ್ರ ಬಗ್ಗೆ ಆಮೇಲೆ ನಿಮಗೆ ತಿಳಿಸ್ತೇವೆ ಅಂತ ಹೇಳುವಂಥ ಮಾತನ್ನಾರು ಹೇಳಬೇಕಿತ್ತು ಅಂತ ಹೇಳುವಂಥ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ನಿಮಗೇನು ತೊಂದರೆ ಮೈತ್ರಿ ಆದರೆ? ನಮಗೆ ತೊಂದರೆಗಳ ಪ್ರಶ್ನೆಯನ್ನು ಹೇಳ್ತಾನೆ ಇಲ್ಲ. ಮೈತ್ರಿಯ ಬಗ್ಗೆ ತೀರ್ಮಾನ ಮಾಡೋರೇ ಬೇರೆ, ಮೈತ್ರಿಯ ಅನುಷ್ಠಾನ ಮಾಡೋರು ನಾವು. ಮೊನ್ನೆ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸನ್ನು ನಮ್ಮ ಸಮಾನ ವಿರೋಧಿಗಳು ಅಂತ ಟ್ರೀಟ್ ಮಾಡಿ ಅವರ ಮೇಲೆ ನಾವು ಫೈಟ್ ಔಟ್ ಮಾಡಿದ್ದೆವು. ಏಕಾಏಕಿಯಾಗಿ ಒಂದೇ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನನ್ನ ಕ್ಷೇತ್ರದಲ್ಲಿ ದಾಸರಹಳ್ಳಿಯಲ್ಲಿ ಜೆ ಡಿ ಎಸ್ ಎಂ ಎಲ್ ಎ ಇದ್ರು, ಅವರ ವಿರುದ್ಧ ನಾವು ಗೆಲ್ಲಬೇಕು ಅಂತ ಹೇಳಿದರೆ ನಾವು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಅವರು ನಮ್ಮ ಮೇಲೆ ಮಾಡಿದಂಥ ಆರೋಪಗಳು, ಪ್ರತ್ಯಾರೋಪಗಳು ನಾವು ಕೌಂಟ್ರ್ ಮಾಡಿರುವಂಥದ್ದು, ಸಾಧಾರಣ ಇವತ್ತು ಇಸ್ರೇಲು ಹಮಾಸ್ನ ಫೈಟ್ನಾಂಗೆ, ಉಕ್ರೇನ್ ರಷ್ಯಾದ ಫೈಟ್ನಾಂಗೆ ನಾವು ಫೈಟ್ ಮಾಡಿದ್ದೀವಿ. ಆದ ಕಾರಣ ಇದನ್ನು ಸರಿದೂಗಿಸಿಕೊಂಡು ಹೋಗುವಂಥ ಒಂದು ಮಾನದಂಡ ಕೂಡ ಒಟ್ಟೊಟ್ಟಿಗೆ ಬೇಕಾದಂಥ ಅವಶ್ಯಕತೆ ಇದೆ. ನನ್ನ ಇಲ್ಲಿ ಯಶವಂತಪುರದಲ್ಲಿ ಕೂಡ ನಮ್ಮ ಪ್ರಬಲ ಪ್ರತಿಸ್ಪರ್ಧಿ ಜೆ ಡಿ ಎಸ್ನವರೇ, ಭಾರಿ ಸಣ್ಣ ಅಂತರದಿಂದ ನಾವು ಗೆಲ್ಲುವಂಥ ಸಂಗತಿಗಳಾಯಿತು. ಆದ ಕಾರಣ ನಿನ್ನೆ ಮೊನ್ನೆಯವರೆಗಿನ ವಿರೋಧಿಯ ಜೊತೆ ಇವತ್ತು ನಾವು ಹೇಗೆ ಹೋಗಬೇಕು, ಒಟ್ಟಾಗಬೇಕು ನ್ಯಾಯ. ಎನ್ ಡಿ ಎವರ ತೀರ್ಮಾನ ನಾವು, ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ ನಾನು ನೂರಕ್ಕೆ ನೂರು ಒಪ್ಕೊಳ್ತೀನಿ. ಆದರೆ ಅದಕ್ಕೊಂದು ಮಾನದಂಡ, ಅದಕ್ಕೆ ಮೂಲಭೂತವಾಗಿ ಒಂದು ತಿಳಿಸುವಂಥ ವ್ಯವಸ್ಥೆ, ಇದನ್ನು ಮಾಡಲಿಲ್ಲ ಅಂತ ಹೇಳುವಂಥ ನೋವು ನನಗೆ ಮಾತ್ರ ಅಲ್ಲ, ನಾನೆಲ್ಲ ಕಾರ್ಯಕರ್ತರ ನೋವುಗಳನ್ನು ಹೇಳ್ತಾ ಇದ್ದೀನಿ. ನೋಡಿ ಸರ್, ಹೈಕಮಾಂಡ್ನ ಮಟ್ಟದಲ್ಲಿ ಅಥವಾ ಬಹಳ ದೊಡ್ಡ ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋರು ಮೋದಿಯವರು, ಅಮಿತ್ ಶಾ ಅವರು, ಜೆ ಪಿ ನಡ್ಡಾ ಅವರು ಹಾಗೂ ಇನ್ನಿತರರು, ಮೂರು ಜನ ತ್ರಿಮೂರ್ತಿಗಳು ಅಂತ ಅಂದ್ಕೊಳ್ಳೋಣ. ಅವರಿಗನ್ನಿಸಿದೆ ಜೆ ಡಿ ಎಸ್ನ ಜೊತೆಗಿನ ಮೈತ್ರಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಒಳ್ಳೆಯದಾಗಬಹುದು ಅಂತ. ಆದರೆ ತಮಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ತಮಗನ್ನಿಸಿದೆ, ಇಲ್ಲ ಅದನ್ನು ನಮಗೆ ಕೇಳಬೇಕಾಗಿತ್ತು, ಅದರಿಂದ ಒಂದಿಷ್ಟು ಪೆಟ್ಟು ಕೂಡ ಆಗಬಹುದು ಅಂತ ತಮಗನ್ನಿಸಿದೆ, ಅಥವಾ ಇದು ಯಾಕೋ ಬೇರೆ ಕಡೆಗೆ ಸಾಕ್ತಿದೆ ಅಂತ ತಮಗೆ? ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಇದನ್ನು ಬಿಲ್ಕುಲ್ ಒಪ್ಕೊಳ್ಳಲ್ಲ. ಯಾಕೆ ನಾನು ಹೇಳಿದಿರುವಂಥದ್ದು ಏನು ಅಂತ ಹೇಳಿದರೆ, ನಾನು ಹೇಳ್ತಾ ಇರುವಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ಸಂಘಟಿತ ಹೋರಾಟ ಮಾಡಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಒಂದು ಮಾನಸಿಕ ತಯಾರಿಗಳನ್ನು ಕೂಡ ಮಾಡುವಂಥ ಅವಶ್ಯಕತೆ ಇದೆ. ಮಾನಸಿಕ ತಯಾರಿಲ್ಲದೆ ಯುದ್ಧದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ನಾವು ಹೋರಾಟಗಳನ್ನು ಮಾಡಬೇಕಾದ್ರೆ ನಾವು ಗೆಲ್ತೇವೆ ಅಂತ ಹೇಳುವಂಥ ಒಂದು ಮಾನಸಿಕತೆಯನ್ನು ಕೊಡುವಂಥ ಒಂದು ಕೆಲಸ ಆಗಬೇಕು. ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳುವಂಥದ್ದು ಮಾತ್ರ ನನ್ನ ಅಭಿಪ್ರಾಯ. ಹೊರತು ನನ್ನ ರಾಷ್ಟ್ರೀಯ ನಾಯಕರ ತೀರ್ಮಾನದ ಬಗ್ಗೆ ನಾನು ಮೊನ್ನೆಯಿಂದೀಚೆ ಹೇಳಿದಾಗಲೂ ಎಲ್ಲ ಕಡೆ ಹೇಳಿದ್ದೀನಿ, ಎನ್ ಡಿ ಎ ತೀರ್ಮಾನ ಇದು ಕೇವಲ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಇಡೀ ದೇಶದ ಬೇರೆ ಬೇರೆ ರಾಜ್ಯದಲ್ಲಿರುವಂಥವರ ಜೊತೆ ನಮ್ಮ ಹೊಂದಾಣಿಕೆಗಳನ್ನು ಇನ್ನಷ್ಟು ಬಲಪಡಿಸುವಂಥದ್ದು, ಹೆಚ್ಚು ಹೆಚ್ಚು ಮತದಾರರನ್ನು ನಮ್ಮ ಕಡೆ ಒಲಿಸುವಂಥ ಒಂದು ಪ್ರಯತ್ನದ ಒಂದು ಭಾಗ ಕರ್ನಾಟಕದ್ದು ಕೂಡ ಅಷ್ಟೇ. ನೇರವಾಗಿ ಒಂದೇ ಪ್ರಶ್ನೆ ಕೇಳ್ತೀನಿ, ಸುತ್ತಿ ಬೆಳೆಸಿ ಮಾತೇ ಬೇಡ,
ರಾಷ್ಟ್ರೀಯ ನಾಯಕರ ಜೆ ಡಿ ಎಸ್ ನ ಜೊತೆಗಿನ ಮೈತ್ರಿಯ ತೀರ್ಮಾನ ಸರಿಯಾ ತಪ್ಪ? ಸರಿ, ನಾನು ಈಗಂತಲ್ಲ, ನಾನು ಯಾವತ್ತೂ ರಾಷ್ಟ್ರೀಯ ನಾಯಕರು ತಗೊಂಡಂತ ಯಾವುದೇ ತೀರ್ಮಾನದ ವಿರುದ್ಧ ಹೇಳಲಿಲ್ಲ. ನಾನು ತೀರ್ಮಾನದ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ ಹೊರತು ತೀರ್ಮಾನದ ಬಗ್ಗೆ ನಾನು ಅಪಸ್ವರ ಎತ್ತುವಂಥದ್ದಿಲ್ಲ. ಇದರ ಹಿಂದೆ ಒಂದು ನಿಮ್ಮ ಒಳಬೇಗುದಿ ಇದೆ ಎನ್ನುವ ಆರೋಪ ಇದೆ ಮತ್ತು ಮೇಲ್ನೋಟಕ್ಕದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತಾವೀಗ ಸಂಸದರಾಗಿದ್ದೀರಿ, ಒಂದು ವೇಳೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಮುಂದುವರೆದ ಭಾಗವಾಗಿ ನೀವು ಈ ಕ್ಷಣ ಪ್ರತಿನಿಧಿಸ್ತಾ ಇರುವ ಕಾನ್ಸ್ಟಿಟ್ಯೂಯನ್ಸಿ ನಿಮ್ಮ ಕೈ ತಪ್ಪಿದರೆ ನಿಮ್ಗೆ ಹೊಡೆತ ಬೀಳುತ್ತೆ ಅಂತ ಅನ್ನೋದು, ಅಥವಾ ಕೈ ತಪ್ಪಬಹುದು ಅಂತ. ಸರ್, ಇದೆಲ್ಲ ಮಾಧ್ಯಮಗಳ ಒಂದು ಆ ಸೃಷ್ಟಿ. ಇದು ಕೇವಲ ಮಾಧ್ಯಮಗಳು ಸೃಷ್ಟಿ ಮಾಡಿಕೊಂಡು ಅವರಿಗೆ ಬೇಕಾದಂಥ ಒಂದು ವಿಚಾರಗಳನ್ನು ಹೇಳುವಂಥ ಒಂದು ದಾಟಿ ಅಷ್ಟೇ. ಯಾಕೆಂತ ಹೇಳಿದರೆ ನಾನು 30 ವರ್ಷ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ 10 ವರ್ಷ ಶಾಸಕನಾಗಿ 20 ವರ್ಷ ಲೋಕಸಭಾ ಸದಸ್ಯನಾಗಿ ಇದರ ಮಧ್ಯದಲ್ಲಿ ಪಕ್ಷ ನನಗೆ ಎಲ್ಲ ಸ್ಥಾನಗಳನ್ನು ಕೊಟ್ಟವನು. ನಾನು ಅತ್ಯಂತ ಸಂತೃಪ್ತ ರಾಜಕಾರಣಿ. ನಾನು ಯಾವತ್ತೂ ನನಗೆ ಸೀಟ್ ಕೂಡಿಂದ ಭಿಕ್ಷೆನೂ ಬೇಡಿಲ್ಲ. ನಾನು ಯಾವತ್ತೂ ಕೂಡ ನನಗೆ ಇಂಥದ್ದಾಗಬೇಕು ಅಂತ ಹೇಳುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿಲ್ಲ. ಮುಖ್ಯಮಂತ್ರಿಯಾಗಿರುವಾಗ, ಕೇಂದ್ರದ ಮಂತ್ರಿಯಾದಾಗ, ರಾಜ್ಯದ ಅಧ್ಯಕ್ಷನಾಗಿದ್ದಾಗ, ಅಪೋಸಿಷನ್ ಲೀಡರ್ ಆದಾಗ, ಡೆಪ್ಯೂಟಿ ಲೀಡರ್ ಆದಾಗ, ಯಾವತ್ತೂ ಕೂಡ ಅವರು ಕೊಟ್ಟದ್ದನ್ನು ನಾನು ಮಾಡಿದ್ದೇನೆ ಹೊರತು ನನ್ನ ಅಪೇಕ್ಷೆ ಮಾಡಿಲ್ಲ. ಇವತ್ತು ನಾನು ಅತ್ಯಂತ ಸಂತೃಪ್ತ ರಾಜಕಾರಣಿ. ನನಗೆ ಇನ್ನೇನು ಬೇರೆ ಅವಶ್ಯಕತೆಗಳಿಲ್ಲ. ಆದ ಕಾರಣ ಎಲ್ಲೋ ಒಂದು ಏನೋ ಸದಾನಂದ ಗೌಡರ ಸ್ಥಾನದ ಬಗ್ಗೆ, ಅವರ ಸೀಟಿನ ಬಗ್ಗೆ ಅಂತ ಹೇಳುವಂಥ ಮಾತನ್ನು ಈ ಮಾಧ್ಯಮದವರು ಸೃಷ್ಟಿ ಮಾಡುವಂಥದ್ದು, ನಾನು ಅದಕ್ಕೇನು ಬೇಜಾರು ಪಟ್ಕೊಳ್ಳಲ್ಲ. ಮಾಧ್ಯಮದ ಅವರ ಡ್ಯೂಟಿ. ಯಾಕೆಂತ ಹೇಳಿದ್ರೆ ಅವರಿಗೆ ಬ್ರೇಕಿಂಗ್ ನ್ಯೂಸು ಮತ್ತು ಯಾವುದಾದ್ರು ಪ್ರಿಕಿಂಗ್ ನ್ಯೂಸು, ಈ ಎರಡು ನ್ಯೂಸ್ಗಳಿಲ್ಲ ಇದ್ದರೆ ಅವರಿಗೆ ಮಾಧ್ಯಮದ ಯಶಸ್ವಿ ಅಂತ ಅನ್ನಿಸ್ಕೊಳ್ಳಲ್ಲ. ಅತ್ಯಂತ ಸಂತೃಪ್ತ ರಾಜಕಾರಣಿಯಾದಂಥ ನೀವು ಇದೇ ಮಾಧ್ಯಮದ ಬ್ರೇಕಿಂಗ್ ಮತ್ತು ಪ್ರಿಕಿಂಗ್ ನ್ಯೂಸ್ಗೆ ಹೆದರಿದ್ದು ಯಾಕೆ? ನಾನು ಹೆದರ್ಲಿಲ್ಲ, ಅದನ್ನು ಮಾತಾಡ್ತಿದ್ನ. ನೀವು ಇಷ್ಟು ಜನರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗೋದಿಲ್ಲ, ಹಿರಿಯರನ್ನ ಬಿಜೆಪಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಆ ಕಡೆ ಇಡುತ್ತೆ ಅನ್ನೋ ಚರ್ಚೆ ಬಂದಾಗ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅಲುವತ್ಕೊಂಡಿದ್ದೆ. ಸರ್, ನಾನು ಎಷ್ಟು ಕ್ಲಿಯರ್ ಆಗಿ ಅದನ್ನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಆ ದಿವಸ ಮಾಧ್ಯಮದಲ್ಲೇ ನಾನು ಹೇಳಿದ್ದೀನಿ ನಿಮಗೆ, ಇನ್ನೂ 1 ವರ್ಷ ಈ 13 ಜನ ಕೆಲಸ ಮಾಡಬೇಕು. ಈ 13 ಜನರಿಗೆ ಇವತ್ತೇ ಏನೋ ನಿಮಗೆ ಸೀಟಿಲ್ಲ, ಸೀಟು ಕೊಡುವುದಿಲ್ಲ ಅಥವಾ ಬಿಡುವುದಿಲ್ಲ ಅಂತ ಹೇಳುವಂಥದ್ದು ಲಾಸ್ಟ್ ಮಿನಿಟಿಗೆ ಬೇಕಾದ್ದು. ಇವತ್ತು ಮಾಧ್ಯಮದಲ್ಲಿ ಇದು ಪ್ರಶ್ನೆಗಳು ಬಂದ ಕೂಡಲೇ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಒಬ್ಬ ವ್ಯಕ್ತಿ ಕೂಡ, ಸರ್ ನಿಮಗೆ ಸೀಟಿಲ್ಲಂತೆ, ನೀವು ಅಯೋಗ್ಯರಂತೆ, ನಿಮಗೆ ತಾಕತ್ತಿಲ್ಲಂತೆ, ಕೆಪ್ಯಾಸಿಟಿ ಇಲ್ಲಂತೆ ಅಂತ ಹೇಳುವಂಥದ್ದು ಪ್ರತಿಬಿಂಬಿಸುವಂಥ ಒಂದು ಪ್ರಯತ್ನ ಇದಾಗಿತ್ತು. ಆದ ಕಾರಣ ಇದು ಆಗಬಾರ್ದು ಅಂತ ಇವತ್ತು ಕೂಡ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ. ಯಾರಿಗೆ ಸೀಟು ಕೊಡುವುದು ಬಿಡುವುದು ಇದ್ದರೂ ಕೂಡ ಚುನಾವಣೆ ಘೋಷಣೆ ಆದಮೇಲೆ ಸೀಟು ಅನೌನ್ಸ್ ಆಗುವವರೆಗೆ ಆ ಊಹಾಪೋಹಗಳನ್ನು ಮಾಡುವಂಥ ಆ ಯಾವುದೇ ವ್ಯವಸ್ಥೆಗಳಿಗೆ ನಾನೇನು ಹಿಂದೆ ಮುಂದೆ. ಅದಕ್ಕಾಗಿಯೇ ನಾನು ಭಾರಿ ಸ್ಪಷ್ಟವಾಗಿ ಅವತ್ತು ಹೇಳಿದೆ, ನೋಡಿ ಇವತ್ತು 13 ಜನರನ್ನು ಟಿಕೆಟ್ ಕೊಟ್ಟವರು ಅವರು ಇದಕ್ಕೆ ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳೋದಕ್ಕೆ ಮಾತ್ರ ನಾನು ಹೇಳಿದೆ. ಎರಡನೇದಾಗಿ, ನಮಗೆಲ್ಲ ಮತದಾನ 2.5 ಲಕ್ಷ 3 ಲಕ್ಷ ಮತ ಕೊಟ್ಟವರು ಯಾವುದೋ ಒಂದು ಮಾಧ್ಯಮದಲ್ಲಿ 13 ಜನರಿಗೆ ಸೀಟ್ ಕೊಡೋದಿಲ್ಲ ಅಂತ ಹೇಳಿದರೆ ಆ ಜನರಿಗೆ ಅಪಮಾನ ಮಾಡ್ತಾರೆ ಅವರು. ಗೌಡ ಸರ್, ನಿಮ್ಮ ಹೆಸರಲ್ಲೇ ಬಹಳ ಆನಂದ ಇದೆ. ನೀವು ಬಿ ಜೆ ಪಿಯಲ್ಲಿ ದಶಕಗಳಿಂದ ಇರೋರು, ಬಿ ಜೆ ಪಿ ನಿಮ್ಮನ್ನು ಸಿ ಎಂ ಮಾಡ್ತು, ಅದಕ್ಕಿಂತ ಮುಂಚೆ ಸ್ಟೇಟ್ ಪ್ರೆಸಿಡೆಂಟ್ ಮಾಡ್ತು ಬಿ ಜೆ ಪಿ ನಿಮ್ಮನ್ನು, ಯೂನಿಯನ್ ಮಿನಿಸ್ಟರ್ ಮಾಡ್ತು ಬಿ ಜೆ ಪಿ, ರೈಲ್ವೆ ಮಿನಿಸ್ಟರ್ ಆದ್ರಿ, ಫರ್ಟಿಲೈಸರ್ಸ್ ನೋಡ್ಕೊಂಡ್ರಿ, ಅದರ ಜೊತೆಗೆ ಕಾನೂನು ನೋಡಿಕೊಂಡ್ರಿ, ಅತ್ಯಂತ ಉನ್ನತ ಮಟ್ಟದ ಅಧಿಕಾರವನ್ನು ತಾವು ಅನುಭವಿಸಿದ್ರಿ. ತಮಗಿವಾಗ 70 ವರ್ಷ, ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟಾ? 70 ವರ್ಷ ತಮಗೆ. ಬಹುಶಃ ನೀವು ಕಳೆದ ಹಲವು ದಶಕಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಬಿ ಜೆ ಪಿ ಅನ್ನೋ ಪಾರ್ಟಿ ಎಲ್ಲ ಕೊಟ್ಟಿದ್ದನ್ನು ಭಾಳ ಅದ್ಭುತವಾಗಿ ಖುಷಿಯಿಂದ ಸ್ವೀಕರಿಸ್ಕೊಂಡು ಬಂದಿದ್ದೀರಿ, ಕರೆಕ್ಟಾ? ಖಂಡಿತವಾಗಿ ಹೌದು. ಅದಕ್ಕಾಗಿಯೇ ನಾನು ಸಂತೃಪ್ತ ರಾಜಕಾರಣಿ. ನಾನು ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಇಷ್ಟಿರುವ ತಾವು ಆದ ಕಾರಣ ಇದೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೊಟ್ಟದ್ದು ತಗೊಂಡದ್ದು ನಡೆದದ್ದು ದಾರಿ, ಈಗ ಯಾಕೆ ಈಗ ಮಾತಾಡ್ತೀರಿ ಅಂತ ಹೇಳುವಂತ ಒಂದು ಪ್ರಶ್ನೆ. ಇದು ನನ್ನ ಪಕ್ಷದ, ಇವತ್ತು ಪಕ್ಷ ನಾವು ಸೋತಿದ್ದೇವೆ, ಕಾರ್ಯಕರ್ತರು ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿದ್ದಾರೆ, ಕಾಂಗ್ರೆಸ್ನವರು ನಮ್ಮ ಕಾರ್ಯಕರ್ತರ ಮೇಲೆ ಸವಾರಿಗಳನ್ನು ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ನಮ್ಮ ಪಕ್ಷದ ಹಿರಿಯರು ಪ್ರಮುಖರು ಒಂದು ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಪ್ರಶ್ನೆ ಮುಂದುವರಿಸ್ತೇನೆ ನಾನು. ಇಷ್ಟು ವರ್ಷಗಳ ಕಾಲ ತಾವು ಬಿ ಜೆ ಪಿ ಕೊಟ್ಟ ಎಲ್ಲವನ್ನೂ ಸ್ವೀಕರಿಸಿದವರು ಒಂದು ಸುದ್ದಿ ನೋಡಿ ವಿಚಲಿತರಾಗಿದ್ದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ ಅನ್ನೋದನ್ನು ಮುಂದಿಡ್ತಾನೆ. ಎರಡನೇ ಭಾಗದ ಪ್ರಶ್ನೆ, ತಾವು ಯಾಕೆ ಒಬ್ಬ ಯೂತ್ ಬರಲಿ ಅಂತ ಬಿಟ್ಕೊಟ್ಬಿಡಬಾರ್ದು?
ಸರ್ ಇದು ಪ್ರಶ್ನೆ ಕಾನ್ಸ್ಟಿಟ್ಯೂನ್ಸಿ ಈ ತೀರ್ಮಾನಗಳನ್ನ ಯಾವುದೋ ಮಾಧ್ಯಮ ತಕೊಳ್ಳಿಕ್ಕೆ ಆಗುದಿಲ್ಲ ಮಾಧ್ಯಮ ಬೇಡ ನಾನು ನಿಮ್ಮ ಸ್ವಂತದ ಮಾತುಗಳನ್ನು ಕೇಳ್ತಾ ಇದ್ದೀನಿ ಮಾಧ್ಯಮದವರು ಇದನ್ನು ತಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾರ್ ನನಗೆ ಕೊಡಬೇಕು ಹೇಳ್ತೀನಿ ನಾನು ನನಗೆ ಕೊಡಬೇಕಾ ಯುವಕರಿಗೆ ಅವರನ್ನ ಇನ್ಫ್ಯೂಸ್ ಮಾಡಬೇಕು ಅಂತ ಹೇಳುವಂತದ್ದು ನನ್ನ ಪಾರ್ಟಿ ತೀರ್ಮಾನ ಮಾಡ್ತದೆ ನಿಮ್ಮ ಹೃದಯದ ಮಾತು ನನ್ನ ದರ್ದನ್ ನನ್ನ ದರ್ದನ್ ದಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ನೈದರ್ ದಿ ಮೀಡಿಯಾ ನಾನು ಅದಕ್ಕೆ ಹೇಳುವಂತ ಪ್ರಶ್ನೆ ಇಲ್ಲ ಹೇಳಿದಲ್ಲ ಉತ್ತರ ಇಲ್ಲ ಉತ್ತರ ಸಿಕ್ಕಿಲ್ಲ ನನಗೆ ಅರ್ಥ ಆಗಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಕ್ಷಮಿಸಿ ಕ್ಷಮಿಸಿ ದಯಮಾಡಿ ಕ್ಷಮಿಸಿ ಇಲ್ಲ ಇಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ ಮೇಲೆ ಮತ್ತೆ ಅದನ್ನ ನೀವು ಕೇಳಿದ್ರೆ ಅರ್ಥ ಏನು ಇದರಲ್ಲಿ ನಿಮ್ಮ ಹೃದಯದ ಮಾತು ನಾನು ಮತ್ತೆ ನಿಲ್ಲಬೇಕು 2024 ರಲ್ಲಿ ಅಂತಿದ್ಯೋ ಅಥವಾ ನಿಲ್ಲಬಾರದು ಒಂದು ಅಥವಾ ಬೇರೆ ಯಾರಿಗಾದ್ರೂ ಬಿಟ್ಕೊಡ್ಬೇಕು ಒಂದು ನಾನು ಹೇಳುವಂತದ್ದು ಇಷ್ಟೇ ನನ್ನನ್ನ ನಾನು ನಿಲ್ಬೇಕೋ ನಿಲ್ಬೇಡೋ ಅಂತ ಹೇಳುವಂತ ನಾನು ತೀರ್ಮಾನ ಮಾಡುವಂತದ್ದಲ್ಲ ನಾನು ಪುತ್ತೂರಿನಲ್ಲಿ ಎಮ್ ಎಲ್ ಎಗೆ ನಿಂತು 2 ಸಾರಿ ಎಮ್ ಎಲ್ ಎ 3 ಸಾರಿ ಕಂಟೆಸ್ಟ್ ಮಾಡಿ ಎಮ್ ಎಲ್ ಎ ಎಂ ಪಿ ಅದು ಕೊಡಗು ಮಂಗಳೂರು ಇರ್ಬೋದು ಅದು ಉಡುಪಿ ಚಿಕ್ಕಮಗಳೂರು ಇರ್ಬೋದು ಅದು ಬ್ಯಾಂಗ್ಳೂರು ಇರ್ಬೋದು ಅದು ನಾನು ಕೇಳಿ ಪಡ್ಕೊಂಡದ್ದಲ್ಲ ನನ್ನ ಮನಸ್ಸಿನಲ್ಲಿರುವಂತ ಭಾವನೆ ಅಲ್ಲ ನನ್ನ ಪಾರ್ಟಿ ಹೇಳಿದ್ದು ನೀನೊಬ್ಬ ಕಾರ್ಯಕರ್ತನನ್ನ ನೀನ್ ನಿಲ್ಲು ಅಂತ ಹೇಳಿ ಅವರು ಕೊಟ್ಟದ್ದು ಅವರು ಕೊಟ್ಟ ಕಾರಣ ಅದನ್ನ ಯಾರೋ ಮಾಧ್ಯಮದವರ ಪ್ರಶ್ನೆಗೆ ನಾನು ಉತ್ತರ ಮಾಡಬೇಕಾಗಿಲ್ಲ ಯಾಕಂದ್ರೆ ಇದಕ್ಕೆ ಉತ್ತರ ಕೊಡೋರು ನನ್ನ ಸೆಂಟ್ರಲ್ ಪಾರ್ಟಿ ನೀವು ನನ್ನ ಮಾಧ್ಯಮದವನು ಅಂತ ಯಾಕಂತ ಇದ್ದೀರಿ ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ ಈಗ ನೀವು ಪ್ರಶ್ನೆ ಮಾಡಿದ್ರೆ ಅದನ್ನೇ ನಾನು ಈ ಮೈಕು ಕೋಟು ಎಲ್ಲ ಬಿಚ್ಚಿ ಬಿಸಾಕಿ ನಾನು ನಿಮ್ ಕಾನ್ಸ್ಟಿಟ್ಯೂಯನ್ಸಿ ಹೋಟರು ಸರ್ ಅಂತ ನಾನು ಕೇಳ್ತೀನಿ ಆಗ ನೀವು ಈ ಕ್ಯಾಮರಾಗಳನ್ನು ಇಡದೆ ನೀವು ಕೇಳಿದ್ರೆ ನಾನು ಉತ್ತರ ಹೇಳ್ತೇನೆ ಕ್ಯಾಮರಾಗಳನ್ನು ಇಟ್ಟಾಗ ಹೇಳಿ ಅದು ನಾಳೆ ಒಂದು ನಿಮ್ಮ ಚರ್ಚಾ ವಸ್ತು ಆಗುವಂತದಕ್ಕೆ ನಾನು ಆಸ್ಪದ ಕೊಡೋದಿಲ್ಲ ಕ್ಯಾಮರಾಗಳನ್ನು ಆಫ್ ಮಾಡಿಸಿ ನಾನು ನಿಮ್ಮನ್ನು ಕೇಳ್ತೀನಿ ವೋಟರ್ ಆಗಿ ನಾನು ನಿಮ್ಮನ್ನ ಮತ್ತೆ ಕೇಳ್ತೀನಿ ಒಬ್ಬ ವೋಟರ್ ನಿಮ್ಮನ್ನ ಬಂದು ಈಗ ಕೇಳಬೇಡಿ ನಮಗೆ ಈ ಅಭ್ಯರ್ಥಿ ಬೇಕು ಅಂತಂದ್ರೆ ಮರ್ಯಾದೆ ಮಾಧ್ಯಮದ ಮಾಧ್ಯಮದ ಸೃಷ್ಟಿ ಇದು ಇದು ಮಾಧ್ಯಮದ ಸೃಷ್ಟಿ ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವುದೇ ಒಂದು ಮಾಧ್ಯಮದ ಸೃಷ್ಟಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವುದರ ಮುಖಾಂತರವೇ ಉಂಟಲ್ಲ ಒಂದು ಚರ್ಚೆಯನ್ನ ಸರ್ ಪುತ್ತೂರಿನಿಂದ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದೆ ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಯಾರ ಅಭ್ಯರ್ಥಿ ಆಗ್ಬೇಕು ಏನಾಗ್ಬೇಕು ಅಂತ ಡಿಸೈಡ್ ಮಾಡ್ತದೆ ನೀವಾಗ್ಲಿ ಇನ್ನೊಬ್ಬಾಗ್ಲಿ ಹೇಳುದಲ್ಲ ಅಂತ ಹೇಳ್ತಾನಲ್ಲ ಮತ್ತೆ ಅದನ್ನೇ ತಿರುಚಿ ಕೇಳುವುದರಲ್ಲಿ ಅರ್ಥ ಏನಿದೆ ಸರ್ ಪುತ್ತೂರಿನಿಂದ ಅಲ್ಲ ಮತ್ತೆ ಇದನ್ನ ನೀವು ಹಾಕುದಿಲ್ಲ ನನಗೆ ಗೊತ್ತು ಈ ಚರ್ಚೆಯನ್ನು ನೀವು ಖಂಡಿತ ಹಾಕುದಿಲ್ಲ ಗೊತ್ತಿದೆ ಈ ಚರ್ಚೆಯನ್ನ ಯಾಕೆ ಹಾಕೋದಿಲ್ಲ ಸರ್ ಈ ಚರ್ಚೆಯನ್ನ ಹಾಕೆ ಹಾಕ್ತೀನಿ ನೋಡ ಈ ಚರ್ಚೆಯನ್ನು ಹಾಕೆ ಹಾಕ್ತೀನಿ ಇದು ಪ್ರಾಮಿಸ್ ಇದು ನೀವು ಮಾಧ್ಯಮದ ಬಗ್ಗೆ ಮಾತಾಡಿದ ಪ್ರಶ್ನೆ ಮಾಧ್ಯಮ ಕನ್ಫ್ಯೂಷನ್ ಮಾಡುತ್ತೆ ಸೃಷ್ಟಿ ಮಾಡ್ತು ಅಂತ ತಾವು ಹೇಳದನ್ನ ನೀವು ಹಾಕೋದಿಲ್ಲ ಎಡಿಟ್ ಮಾಡ್ತೀರಿ ಅಂತ ತಾವು ಹೇಳ್ತಾ ಇರೋದು ಹೌದಾ ಖಂಡಿತ ಇದು ನನ್ನ ವಾಗ್ದಾನ ಸರ್ ನಿಮಗೆ ಇದು ಹಾಕ್ಲಿಲ್ಲ ಅಂತಂದ್ರೆ ನಾನು ನಿಮಗೆ ಖುದ್ದಾಗಿ ಫೋನ್ ಮಾಡಿ ಕ್ಷಮೆ ಕಳಿಸ್ತೀನಿ ಸರ್ ಇದು ಹಾಕ್ಲಿಲ್ಲ ನನಗೆ ಕ್ಷಮೆ ಬೇಕಾಗಿಲ್ಲ ಸರ್ ಪುತ್ತೂರಿಂದ ಬಂದು ನೀವೇ ಹೇಳದ ಹಾಗೆ ಬೆಂಗಳೂರಿನಲ್ಲಿ ತಮ್ಮ ಬದುಕನ್ನು ಅತ್ಯದ್ಭುತವಾಗಿ ಮತ್ತಷ್ಟು ಕಂಡುಕೊಂಡ್ರಿ ತಾವು ಹೌದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತಾರೆ ಸದಾನಂದ ಗೌಡರು ಅಂತ ಯಾರು ಕೆಲವರು ಒಂದಿಷ್ಟು ಜನ ಮಾತಾಡ್ಕೊಂಡ್ರು ನಿಮ್ಮ ಪಾರ್ಟಿಯಲ್ಲಿ ಇಡೀ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ನನ್ನ ಪಕ್ಷದ ಕಾರ್ಯಕರ್ತ ಒಬ್ಬ ನಮ್ಮ ಪಕ್ಷದ ಅಭಿಮಾನಿ ಯಾರಾದರೂ ಸದಾನಂದ ಗೌಡರು ಸರಿ ಇಲ್ಲ ಅಂತ ಹೇಳುವಂತದನ್ನ ಹೇಳಿದ್ರೆ ನೀವು ಹೇಳಿದಂಗೆ ಕೇಳ್ತೀನಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಒಂದು ವೇಳೆ ನೀವು ಇದೇ ಪರಿಸ್ಥಿತಿಯನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಒಂಚೂರು ಹೋಲಿಕೆ ಮಾಡ್ಕೊಂಡು ನೋಡಿದಾಗ ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಕೋರ್ ಕಮಿಟಿಯಲ್ಲಿ ಕೂಡ ಜಗದೀಶ್ ಶೆಟ್ಟರಿಗೆ ಕೊಡಬೇಕು ಅಂತ ಹೇಳುವಂಥದ್ದನ್ನೇ ಮಾತಾಡಿದ್ದೆ ಹೊರತು ಬೇರೆ ಏನು ನಾವು ಮಾತಾಡಿಲ್ಲ ಮತ್ತು ಅಲ್ಟಿಮೇಟ್ ಡಿಸಿಷನ್ ಸೆಂಟ್ರಲ್ ಒಂದು ಪಾರ್ಲಿಮೆಂಟರಿ ಬೋರ್ಡ್ ತಗೊಳ್ಳುವಂಥದ್ದು ಯಾರೋ ಎಲ್ಲಿ ಕೂತು ಕರ್ನಾಟಕದಲ್ಲಿ ಎಮ್ ಎಲ್ ಎ ಸೀಟ್ಗಳನ್ನು ನಿಮ್ಮ ಎಂ ಪಿ ಸೀಟ್ಗಳನ್ನು ಎಮ್ ಎಲ್ ಸಿ ಸೀಟ್ಗಳನ್ನು ನಮಗೆ ತೀರ್ಮಾನ ಮಾಡೋಕ್ಕಾಗಲ್ಲ ಡಿಸಿಷನ್ ಟೇಕನ್ ಬೈ ದಿ ಸೆಂಟ್ರಲ್ ಪಾರ್ಲಿಮೆಂಟ್ ನಾನು ಈಗಲೂ ಹೇಳ್ತಾ ಇದ್ದೇನೆ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಯಾವುದೇ ಡಿಸಿಷನ್ ತಗೊಂಡಿದ್ರೆ ಅದಕ್ಕೆ ನಾವು ಕಬೂಲಾಗಿದ್ದೇವೆ ಅದರ ಇಂಪ್ಲಿಮೆಂಟೇಷನ್ ಮಾಡುವ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮದು ಇವತ್ತು ಇರುವಂಥದ್ದು ಹಿಂದೆ ಇದ್ದದ್ದು ಸದಾನಂದ ಗೌಡರಿಗೆ ಟಿಕೆಟ್ ಸಿಗಬಾರದು ಅನ್ನುವ ರೀತಿಯ ಪಿತೂರಿಯ ಅವ್ಯವಸ್ಥೆ ಒಂದನ್ನು ಮಾಡಿಕೊಂಡೇನಾದರೂ ಬಂದಿದ್ದಾರಾ ಅದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಅಲ್ಲ ಅಂಥದ್ದು ಹಾಗೇ ಇಲ್ಲ ಈ ಇಶ್ಯೂವೇ ರೈಸ್ ಆಗಿಲ್ಲ ಇಷ್ಟು ತನಕ ಬೆಂಗಳೂರು ನಾರ್ತ್ಗೆ ಸುಮಲತಾರ್ ಬರ್ತಾರೆ ಅಂತ ಮಾತಿದೆ ನನಗೆ ಗೊತ್ತಿಲ್ಲ ಬಂದರೆ ಬಿಟ್ಕೊಡ್ತೀರಾ ಅಲ್ಲ ನಾನೇನ್ರಿ ಸೆಂಟ್ರಲ್ ಪಾರ್ಲಿಮೆಂಟ್ ನಿಮಗೆ ಮತ್ತು ಅರ್ಥ ಆಗದಕ್ಕೆ ನಾನೇನು ಮಾಡಲಿಕ್ಕೆ ಆಗುದಿಲ್ಲ ನೀವು ಅರ್ಥ ಮಾಡಿಕೊಳ್ಬೇಕು ಈ ಇದನ್ನ ಕೊಡುವಂತದ್ದು ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಅಂತ ಹೇಳಿದ ಮೇಲೆ ನನ್ನಲ್ಲಿ ಆ ಪ್ರಶ್ನೆ ಕೇಳಿದ್ರಲ್ಲಿ ಅರ್ಥ ಏನು ನೀವು ಈ ಎಲ್ಲ ಮಿನಿಸ್ಟರ್ಶಿಪ್ ಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದ ಸಂದರ್ಭದಲ್ಲಿ ಯಾಕೆ ಮಧ್ಯಕ್ಕೆ ಬ್ರೇಕ್ ಹಾಕಿ ನಿಮ್ಮನ್ನ ಆ ಜಾಗದಿಂದ ಮತ್ತೊಂದು ಕಡೆಗೆ ಹೋಗುವ ರೀತಿಯಲ್ಲಿ ಮಾಡ್ತು ಇದು ನಮ್ಮ ಪ್ರೈಮ್ ಮಿನಿಸ್ಟರ್
ಪ್ರಿಯೋರಿಟಿ ಪವರ್ ಅವರು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳುವಂಥದ್ದು ಅವರು ತೀರ್ಮಾನ ಮಾಡುವಂಥದ್ದು. 14 ಜನ ಮಂತ್ರಿಗಳನ್ನು ನಮ್ಮನ್ನು ನಿಮ್ಮನ್ನು ಹೊಸ ಕ್ಯಾಬಿನೆಟ್ನಿಂದ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ರು. ನಮ್ಮನ್ನು ಹೇಳಿದ್ರು ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ರು. ನಾವು ರಾಜೀನಾಮೆ ಸಂತೋಷದಿಂದ ಕೊಟ್ಟೆವು. ಅದೇನು ನಮ್ಮ ಸೊತ್ತಲ್ಲ, ಇದು ಪಾರ್ಟಿ ಸೊತ್ತು. ಪಾರ್ಟಿ ನಿಮ್ಮನ್ನು ಎಷ್ಟು ದಿನ ಮಾಡಬೇಕೋ ಅಷ್ಟು ದಿನ ಮಾಡು, ಆಮೇಲೆ ಬಿಡು ಅಂತ ಹೇಳಿದಾಗ ಬಿಡಬೇಕು. ಇದು ಇಲ್ಲಿಂತಲ್ಲ, ಮುಖ್ಯಮಂತ್ರಿ ಇದ್ದಾಗಲೂ ಅದೇ, ಮುಖ್ಯಮಂತ್ರಿಯ ಸ್ಥಾನ ಇದ್ದಾಗಲೂ ಕೂಡ ಅದನ್ನೇ ಮಾಡಿದ್ದು, ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಇರುವಾಗಲೂ ಕೂಡ ಅದು. ಇದ್ರ ಪ್ರಿರೋಗೇಟಿವ್ ಪವರ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ನಿಮ್ಮ ವೈಯಕ್ತಿಕ ತೇಜೋವಧೆಗೆ ಬಹಳ ದೊಡ್ಡ ಪ್ರಯತ್ನಗಳಾಯಿತು ಕಳೆದ ಹಲವು ವರ್ಷಗಳ ಹಿಂದೆ. ಆ ನೋವು ನಿಮ್ಮನ್ನ ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆಯಾ? ರಾಜಕೀಯಕ್ಕೆ ಇಳಿದ ಮೇಲೆ ಹಲವಾರು ಸಂದರ್ಭದಲ್ಲಿ ಆಗುವಂತ ಬೇರೆ ಬೇರೆ ರೀತಿಯ ಪ್ರಹಾರಗಳನ್ನು ಮತ್ತೊಂದು ಮಾಡೋಣ. ಇದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯದ್ರೆ ಮಾತ್ರ ಅವರು ರಾಜಕಾರಣಿ ಆಗಿರ್ಬೇಕು, ಇಲ್ಲಾದ್ರೆ ರಾಜಕಾರಣಿ ಆಗ್ಲಿಕ್ಕೆ ಆಗುದಿಲ್ಲ. ನೋವಿರ್ತದೆ ಇರುವುದಿಲ್ಲ ಅಂತಲ್ಲ, ನೋವಿರುತ್ತೆ. ನೋವು ಯಾವತ್ತಾರು ಏನಾದರೂ ಹೆಚ್ಚು ಕಡಿಮೆ ಆದರೆ ಇರುತ್ತೆ. ನನ್ನದೇ ಒಂದು ವಿಚಾರ ಅಂತಲ್ಲ, ಸಾಮಾಜಿಕ ವಲಯದಲ್ಲಿ ಕರೆಕ್ಟ್ ಇಲ್ಲ ಸಲ್ಲದ ಆರೋಪಗಳು ಮತ್ತೊಂದು ಮಾಡಿದಾಗ ಮನಸ್ಸಿಗೆ ನೋವು ಇರುವಂಥದ್ದು, ಅದು ಮನುಷ್ಯನಾದವನಿಗೆ. ಅಂತ ಯಾವುದೇ ಇನ್ಸಿಡೆಂಟ್ಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ, ತಲೆ ಕೆಡಿಸುವುದೂ ಇಲ್ಲ. ಸರ್, 2011 ನೀವು CM ಆಗ್ತೀರಿ, ಆಯ್ತಾ? ಬದಲಾದ ಕಾಲಘಟ್ಟದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತಾವು CM ಆಗ್ತೀರಿ. ಯಡಿಯೂರಪ್ಪನವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ, ಜೊತೆಗೆ ನಿಮ್ಮ ಸ್ವಂತ ವರ್ಚಸ್ಸು, ಸ್ವಂತ ತಾಕತ್ತು ಖಂಡಿತವಾಗ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಬಲ ತಂದು ಕೊಡ್ತು, ನಿಜ. ಆದರೆ ರಾಜಕಾರಣದಲ್ಲಿ ಒಂದು ಮಾತು ಹೇಳ್ತಾರೆ, CM ಆದಮೇಲೆ ಸದಾನಂದಗೌಡರು ಏಣಿ ಒದ್ಬಿಟ್ರು ಹತ್ತಿದ್ದು ಅಂತ, ಯಾಕೆ ಆ ಥರ ಮಾತು ಬಂತು? ನೋಡಿ, ನಾನು ಇಷ್ಟನ್ನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಯಾರನ್ನೂ ಓದಲಿಕ್ಕೆ ಹೋಗಲಿಲ್ಲ, ನಾನು ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ. ರಾಜಕಾರಣದಲ್ಲಿ ಬೇರೆ ವ್ಯತ್ಯಾಸಗಳಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಕೆಳಗಿಳಿಬೇಕು ಅಂತ ಹೇಳಿದಾಗ ಸಂತೋಷದಿಂದ ಹೋಗಿ. ನಾನು ನನ್ನೊಟ್ಟಿಗೆ ನಾನು ಯಾರನ್ನು ಕರ್ಕೊಂಡು ಹೋಗಲಿಲ್ಲ, ನನ್ನೊಟ್ಟಿಗೆ ಸುರೇಶ್ ಕುಮಾರ್ ಮತ್ತು ನಾನು ಇಬ್ಬರು ಹೋಗಿ ನಾವು ರಾಜೀನಾಮೆ ಕೊಟ್ಟು ಬಂದವರು. ಆದ ಕಾರಣ ನಾನು ನಂಬರ್ ಒನ್ ಬೆನಿಫಿಷಿಯರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ. ನಾನು ರಾಷ್ಟ್ರೀಯ ಸೆಕ್ರೆಟರಿ ಆಗಿದ್ದೆ, ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿದ್ದೆ, ಆಪೋಸಿಷನ್ ಲೀಡರ್ ಆಗಿದ್ದೆ, ಡೆಪ್ಯೂಟಿ ಲೀಡರ್ ಆಗಿದ್ದೆ, ಮುಖ್ಯಮಂತ್ರಿ ಆದೆ, ಪಕ್ಷದ ಅಧ್ಯಕ್ಷ ಆದೆ, ಕೇಂದ್ರದಲ್ಲಿ 7 ವರ್ಷ ನಾನು ಮಂತ್ರಿ ಆಗಿದ್ದೆ. ಆದ ಕಾರಣ ನನಗೆ ಎಲ್ಲೋ ಒಂದು ಕಡೆ ಏರುಪೇರುಗಳು, ನಾನು ಹಿಮಾಲಯದ ಮೇಲೆಯೂ ನನ್ನನ್ನು ಹತ್ತಿಸಿದ್ದಾರೆ, ಕೆಳಗೂ ನಾನು ತಳ್ಳಿ ಬೀಳುವಂಥದ್ದಾಗಿದೆ. ಆದ ಕಾರಣ ಇದು ನಾನೇ ಹತ್ತಿದ್ದು, ನಾನೇ ಇಳಿದದ್ದು ಅಂತ ಹೇಳುವಂಥದ್ದು, ಅಥವಾ ಯಾರೋ ಹತ್ತಿಸಿದ್ರು ಅದನ್ನು ಒದ್ದದ್ದು ಅಂತ ಹೇಳುವಂಥದ್ದು, ಇದನ್ನು ಯಾವುದನ್ನು ನಾನು ಕಮೆಂಟ್ ಮಾಡುವುದಿಲ್ಲ. ಆದ ಕಾರಣ ಈಗ 2024 ಟಿಕೆಟ್ ಕೊಟ್ಟರು ನಡೀತದೆ, ಟಿಕೆಟ್ ಕೊಡದೇ ಇದ್ರು ನಡೀತದೆ. ಸರ್, ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ ನಿಮಗೆ. ನಾನು ನನ್ನ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ಕಲ್ಪನೆ ಇದೆ. ಏನು ಸರ್? ಹೊಸ ರಕ್ತಗಳು ಇನ್ಫ್ಯೂಷನ್ ಆಗಲೇಬೇಕು. ಗುಡ್ ಗುಡ್ ಗುಡ್. ಯಾಕೆ ಅಂತ ಹೇಳಿದರೆ, ಇವತ್ತು 40% ಜನ, ಸಾರಿ 60% ಜನ 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಒಬ್ಬ ಜನಪ್ರತಿನಿಧಿ 3 ಟರ್ಮು, ತಪ್ಪಿದ್ರೆ 4 ಟರ್ಮು ಅವನಿಗೆ ಸಿಕ್ಕಂಥ ಅವಕಾಶದಲ್ಲಿ ಏನು ಬೇಕಾದ್ರೂ ಅವನಿಗೆ ಮಾಡಲಿಕ್ಕೆ ಸಾಧ್ಯ ಇದೆ. ನನಗೆ ಇವತ್ತು ಹೆಮ್ಮೆ ಇದೆ, ಸಕಾಲದಂಥ ಕಾನೂನನ್ನು ತಂದೀನಿ. ನಿಮ್ಮ ಕಾವೇರಿ ಇಶ್ಯೂ, ನಿಮ್ಮ ಅಪ್ಪರ್ ಕೃಷ್ಣ ಇಶ್ಯೂ, ಲಾ ಮಿನಿಸ್ಟರ್ ಆದ ಕರ್ನಾಟಕದ ಪರವಾಗಿ ನಾನು ಇಲ್ಲಿಯ ಕಾಂಗ್ರೆಸ್ನ ಮಿನಿಸ್ಟ್ರು, ಕರ್ನಾಟಕದ ನಮ್ಮನ್ನೇ ತಗೊಂಡು ಕೆಲಸ ಮಾಡಿದ್ದೀನಿ. ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಸಬರ್ಬನ್ ರೈಲ್ವೆ ಇವತ್ತು ಇಲ್ಲಿ ಏನಾದರೂ ಘೋಷಣೆ ಮಾಡಿದರೆ ನಾನು ಕೊಟ್ಟಂಥ ರೈಲ್ವೆ ಬಜೆಟಲ್ಲಿ ಘೋಷಣೆ ಮಾಡಿದ್ದೀನಿ. ಓಕೆ, ನಾನು ಕೊಟ್ಟದ್ದನ್ನು 10 ಬಾರಿ ಹೇಳುವಂಥ ಪ್ರಯತ್ನಗಳನ್ನು ನಾನು ಯಾವತ್ತೂ ಮಾಡಿಲ್ಲ. ಅದು ನನ್ನ ಡ್ಯೂಟಿ ಅಂತ ನಾನು ಮಾಡಿದ್ದೀನಿ, ಜವಾಬ್ದಾರಿ ಅಂತ ನಾನು ಮಾಡಿದ್ದೀನಿ. ನಾನು ಚುನಾವಣಾ ರಾಜಕಾರಣದಲ್ಲಿ ಆಸಕ್ತನಲ್ಲ. ಓಕೆ, ಆದರೆ ಮತ್ತೆ ನನ್ನ ಪಾರ್ಟಿಯ ರಾಜಕಾರಣದಲ್ಲಿ ನಾನು ತುಂಬ ಆಸಕ್ತ. ನನ್ನ ಪಾರ್ಟಿ ನನಗೆ ಎಲ್ಲವನ್ನು ಕೊಟ್ಟದ್ದನ್ನು, ಇಟ್ ಈಸ್ ಮೈ ಟರ್ನ್. ತಾವು ಪಾರ್ಟಿ ಏನು ಹೇಳುತ್ತೋ ಅದನ್ನು ಕೇಳೋದಕ್ಕೆ ಸಿದ್ಧರಿದ್ದೀರಿ ಅನ್ನೋದು ತಮ್ಮ ಏಕೈಕ ವಾಕ್ಯ. ಸಿದ್ಧರಿದ್ದೇನೆ ಮತ್ತು ನಾನು ಭಾರಿ ದೊಡ್ಡ ರೀತಿಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಆಸಕ್ತ ಅಲ್ಲ. ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಅಥವಾ ರಾಜ್ಯ ಎತ್ತ ಸಾಕ್ತಾ ಇದೆ ಅಂತ ತಮ್ಗೆ ಅನ್ಸುತ್ತೆ? ಜನರಿಗೆ ಕೊಡುವಂತ ಬೇರೆ ಬೇರೆ ಅವ್ರು ಹೇಳಿದಂತ ಗ್ಯಾರಂಟಿಗಳು, ಆಶ್ವಾಸನೆಗಳು ಇದೆಲ್ಲವೂ ಕೂಡ ನಾನು ಅದರ ಬಗ್ಗೆ ಏನು ಪ್ರತಿರೋಧಗಳನ್ನು ಹೇಳ್ತಾ ಇಲ್ಲ. ಆದರೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ನೋಡಿಕೊಂಡು ಮಾಡಬೇಕು. ಈಗ ಜನಗಳಿಗೆ ಕೊಡಬೇಕು ಅಂತ ಹೇಳಿದರೆ ಅಧಿಕಾರಕ್ಕೆ ಬಂದ ಕೂಡಲೇ ಅದಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥ ವ್ಯವಸ್ಥೆ. ಇಷ್ಟು ತನಕ ಕಾಂಗ್ರೆಸ್ ಒಂದು ಹೆಜ್ಜೆ 50-59,000 ಕೋಟಿ ಅದಕ್ಕೆ ಬೇಕು ಅಂತ ಹೇಳಿ ಆ 10,000 ಕೋಟಿ ಅಡಿಷನ್ ಒಂದು ರಿಸರ್ವ್ಸ್ ಮೊಬಿಲೈಸೇಷನ್ ಮಾಡಲಿಕ್ಕೆ ಸಾಧ್ಯ ಆಗದ ಕಾರಣ ಇದು ಕೇವಲ ಚುನಾವಣೆ ಗಿಮಿಕ್ ಆಗಿ ಅವರು ಮಾಡಿರುವಂಥದ್ದು, ಇದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ತೀರಿ ತಾವು BJP ಸಲ? ಕಳೆದ ಬಾರಿಗಿಂತ ಏನು ಕಡಿಮೆ ಆಗಲ್ಲ. ನರೇಂದ್ರ ಮೋದಿಯವರ ನಾಯಕತ್ವ ಇದು ಈ ದೇಶಕ್ಕೆ ಅನಿವಾರ್ಯ, ಈ ದೇಶಕ್ಕೆ ಬೇಕೇ ಬೇಕು. ಜಗತ್ತಿನಲ್ಲಿ ಭಾರತ ದೇಶದ ಹಿರಿಮೆ ಗರಿಮೆಯನ್ನು ಏರಿಸಿದ್ದದ್ದು, ಇಡೀ ದೇಶದಲ್ಲಿ ಒಂದು ರೀತಿಯ
ಅತ್ಯಂತ ಸ್ವಚ್ಛವಾದಂಥ ರಾಜಕಾರಣವನ್ನು ಕೊಟ್ಟಿರುವಂಥದ್ದು. ಇದಕ್ಕಾಗಿ ಒಂದು ರೀತಿಯಲ್ಲಿ ಜನ ಇವತ್ತು ನಮ್ಮ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ತುಂಬ ವ್ಯತ್ಯಾಸ. ನ್ಯಾಷನಲ್ ಇಶ್ಯೂಸ್ ವಿಲ್ ಪ್ರಿವೇಲ್ ಇನ್ ದಿ ಲೋಕಸಭಾ ಎಲೆಕ್ಷನ್ಸ್ ಆ್ಯಂಡ್ ಲೋಕಲ್ ಇಶ್ಯೂಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಇನ್ ವಿಧಾನಸಭಾ ಎಲೆಕ್ಷನ್ಸ್. ನಾಳಿದಿನ ಚುನಾವಣೆಯಲ್ಲಿ ಅದು ಕೂಡ ಈಗ ಜೆ ಡಿ ಎಸ್ ನಾವು ಸಮಗ್ರವಾಗಿ ಒಳ್ಳೆ ಹಾಲು ಜೇನಿನ ಥರ ಒಟ್ಟಾಗಿಬಿಟ್ರೆ 28ರಲ್ಲಿ 28 ಬಿ ಜೆ ಪಿಗೆ ಕಾಂಗ್ರೆಸ್ ಅವರ ಅಕೌಂಟ್ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣ. ಹಾಲು ಜೇನಿನ ಥರ ಒಂದಾದರೆ ಬೆಂಗಳೂರು ನಾರ್ತ್ ಏನಾಗುತ್ತೋ ಗೊತ್ತಿಲ್ಲ, ಮಂಡ್ಯ ಏನಾಗುತ್ತೋ ಗೊತ್ತಿಲ್ಲ. ಮಂಡ್ಯ, ಬೆಂಗಳೂರು ನಾರ್ತ್, ಹಾಸನ ಇದೆಲ್ಲವೂ ಕೂಡ ನಮ್ಮ ತೆಕ್ಕೆಗೆ ಬರೋದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಅಲ್ಲಿ ಬೇರೆಯವರು ಎಲ್ಲಿದ್ದಾರೆ? ನನ್ನ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ನಾವೇನೋ ಸ್ವಲ್ಪ ವ್ಯತ್ಯಾಸಗಳಿಂದಾಗಿ ಒಂದೆರಡು ಕ್ಷೇತ್ರ ನಾವು ಹೆಬ್ಬಾಳೆ ಮತ್ತು ಬ್ಯಾಟರಾಯನಪುರ ನಾವು ಹಿಂದೆ 4 ಇದ್ದವರು ಈ ಸರಿ 5 ಹೋಗಿದ್ದೇವೆ. ನಾವು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ 1 ಸೀಟ್ ಜಾಸ್ತಿ ನಾವು ಪಡ್ಕೊಂಡಿದ್ದೇವೆ ಈ ಸರಿ. ಆದ ಕಾರಣ ಎಲ್ಲ ಒಂದು ರೀತಿಯಲ್ಲಿ ಜನ ನಮ್ಮನ್ನು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ನಾವು ಕೊಡ್ತೀರಿ ಅವರಿಗೆ ಜೆ ಡಿ ಎಸ್ಗೆ? ಅದು ರಾಷ್ಟ್ರೀಯ ನಾಯಕರದ್ದು. ನಾನು ಹೇಳ್ದಲ್ಲ, ಸೀಟ್ ಅಲಾಟ್ಮೆಂಟ್, ಸೀಟ್ ಯಾರು ಕಂಟೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದು, ಮತ್ತು ಲೋಕಸಭಾ ಸೀಟುಗಳು, ವಿಧಾನಸಭಾ ಸೀಟುಗಳು, ಅಲ್ಟಿಮೇಟ್ ಡಿಸಿಷನ್ ಅಲ್ಲಿಂದಲೇ ಡಿಕ್ಲೇರ್ ಆಗೋದು. ಭಾಳ ಸಂತೃಪ್ತ ರಾಜಕಾರಣಿ ತಾವು 70 ವರ್ಷ. ನಿಮ್ಮ ಇಡೀ ವೃತ್ತಿ ಜೀವನದಲ್ಲಿ ಒಂದು ಕ್ಷಣ ನಿಮಗೆ ಬಹಳ ನೆಮ್ಮದಿ ಕೊಟ್ಟಂಥ ಕ್ಷಣ, ಒಂದು ಸಾಧನೆ ಅಥವಾ ಒಂದು ಯೋಜನೆ ನಿಮಗೆ ಬಹಳ ನೆಮ್ಮದಿ ಕೊಟ್ಟಿದ್ದು, ಬಹಳ ಖುಷಿ ಕೊಟ್ಟಿದ್ದು ಅಂತಂದರೆ ಯಾವುದು? 100 ಇರ್ಬೋದು, ಬಟ್ ನಿಮಗೆ ಎಸ್ ಐ ಡಿಡ್ ದಿಸ್ ಅಂತ ಅನ್ಸಿದ್ ಯಾವುದು? ಸಕಾಲ ಯೋಜನೆ ತಂದೆ ಸರ್. ಸಕಾಲ ಸಕಾಲ ರೈಟ್ ಟು ಸರ್ವಿಸಸ್ ಆ್ಯಕ್ಟ್, ಗುಡ್, ಸರ್ಕಾರಿ ಸೇವೆಯನ್ನು ಸಕಾಲಕ್ಕೆ ಪ್ರತಿಯೊಬ್ಬನಿಗೆ ತಲುಪಿಸಬೇಕು ಅಂತ ಹೇಳುವಂಥ ಸಕಾಲ ಯೋಜನೆ ಅಂತದ್ದನ್ನು ನಾನು ಇಡೀ ರಾಜ್ಯದಲ್ಲಿ ಇದನ್ನು ಕರ್ನಾಟಕಕ್ಕೆ ವೆರಿಫೈ ಮಾಡಲಿಕ್ಕೆ ಬೇರೆ ಬೇರೆ ಪಾಕಿಸ್ತಾನದಿಂದ ಟೀಮ್ ಬಂದಿತ್ತು ಸರ್. ಸರ್, ಕರ್ನಾಟಕದಲ್ಲಿ ನಾನಿರುವಂಥ ಸಂದರ್ಭಗಳಲ್ಲಿ ಪ್ರತಿ ತಿಂಗಳು ಇದರ ಸಕ್ಸಸ್ ರೇಟ್ 99.1% ಸರ್. ಗುಡ್, ಕೆಳಗಿನ ಹಂತದಲ್ಲಿ ಕರಪ್ಷನ್ ಏನಿತ್ತು ಹೋಗಿತ್ತು ಸರ್. ಗ್ರೇಟ್. ಇವತ್ತು ಸಕಾಲ ಅಂತ ಕಾನೂನು ಇದ್ದರೂ ಕೂಡ ಸಕಾಲದ ವ್ಯಾಪ್ತಿಯಲ್ಲಿ ಎಲ್ಲ ಅಪ್ಲಿಕೇಶನ್ಸ್ ಬರದ ಕಾರಣ ಕರಪ್ಷನ್ನೂ ಜಾಸ್ತಿ ಆಗಿದೆ. ಇಲ್ಲದ್ರೆ ಡಿ ಸಿ ಕಚೇರಿಯವರಿಗೆ ಸಾಧಾರಣವಾಗಿ ಕರಪ್ಷನ್ ಇಲ್ಲ. ಹತ್ರ 450-500 ಸೇವೆಗಳು ಇದರ ವ್ಯಾಪ್ತಿಯಲ್ಲಿದೆ, ಆದರೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸಕಾಲ ತಂದದ್ದು ನನ್ನ ಮನಸ್ಸಿಗೆ ಅತ್ಯಂತ ನೆಮ್ಮದಿ ತಂದದ್ದು. ಇವತ್ತು ಸಕಾಲ ಇಂಪ್ಲಿಮೆಂಟ್ ಮಾಡಿ ಈ ಕರಪ್ಷನ್ ಅಂತ ಹೋರಾಟ, ಎಲ್ಲಿಯೋ ವಿಧಾನಸಭಾದ 3ನೇ ಮಹಡಿಯಲ್ಲಿ ಕೂತ್ಕೊಂಡು ಯಾವುದೋ ದೊಡ್ಡ ಕಾಂಟ್ರಾಕ್ಟರ್ಗಳು, ಯಾವುದೋ ದೊಡ್ಡ ಟ್ರಾನ್ಸ್ಫರ್ಗಳು ಇದರಲ್ಲಿ ಏನಾರು ಆಗ್ಬೋದೇ ಹೊರತು ಕೆಳಗಿನ ಹಂತದಲ್ಲಿ ಸಾಮಾನ್ಯ ಜನರಿಗೆ ಇವತ್ತು ಕರಪ್ಷನ್ ಫ್ರೀ ಸರ್ಕಾರ ಕೊಡಲಿಕ್ಕೆ ಸಾಧ್ಯತೆ ಇರುವಂಥ ಒಂದು ಕಾನೂನು ಅದು ಸಕಾಲ ತಂದದ್ದು. ಇಡೀ ಎಲ್ಲಿಯೂ ಇರಲಿಲ್ಲ, ಕರ್ನಾಟಕದಲ್ಲಿ ತಂದ ನನ್ನ ಆತ್ಮಸಂತೃಪ್ತಿ. ನಾನು ನಿಮಗೆ ಕೆಲವು ಕ್ವಿಕ್ ಪ್ರಶ್ನೆಗಳನ್ನು ಕೇಳ್ತೀನಿ, ಹೌದು ಅಥವಾ ಇಲ್ಲ, ಅಥವಾ ನಿಮಗೆ ಏನನ್ನಿಸ್ತೋ ಅದನ್ನು ಉತ್ತರ ಕೊಡಿ. ಈ ಸರ್ಕಾರ 5 ವರ್ಷ ಉಳಿಯುತ್ತಾ ಉಳಿಯಲ್ವಾ? ನಾನು ಏನು ಹೇಳಲ್ಲ. ಸಿದ್ದರಾಮಯ್ಯನವರು 2.5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರ, 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಅದು ಅವರ ಪಾರ್ಟಿಯ ಇಂಟರ್ನಲ್ ವ್ಯವಸ್ಥೆಗಳು. ನಾನು ಅದರ ಬಗ್ಗೆ ಏನು ಹೇಳ. ಈ ಸರ್ಕಾರ ತಂದ 4 ಗ್ಯಾರಂಟಿ ಯೋಜನೆಗಳಲ್ಲಿ 4 ಗ್ಯಾರಂಟಿ ಯೋಜನೆಗಳು ಫ್ಲಾಪ್ ಫೇಲ್? 5ನೇದಿಂದ ಬಂದಿಲ್ಲ, 5ರಲ್ಲಿ 4ನ್ನು ಇಂಪ್ಲಿಮೆಂಟ್ ಮಾಡುವಂತದ್ದನ್ನು ಮಾಡಿದ್ದಾರೆ, ಎಲ್ಲದರಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಎಲ್ಲಿಯೂ ಸಕ್ಸಸ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ ತಾವು ಪಡೆದುಕೊಳ್ಳುವ ನಂಬರ್ ಆಫ್ ಸೀಟ್ಗಳು ಎಕ್ಸಾಕ್ಟ್ಲಿ ಎಷ್ಟು? ಸರ್, ನಾವು 25ಕ್ಕಿಂತ ಮೇಲೆ ಹೋಗ್ತೀವಿ. 2024ರಲ್ಲಿ INDIA ಮೈತ್ರಿಕೂಟ, NDA ಮೈತ್ರಿಕೂಟಕ್ಕೆ ಬಹಳ ದೊಡ್ಡ ಸವಾಲಾಗಬಹುದಾ, ಆಗೋದಿಲ್ವಾ? ಸರ್, NDAಗೆ ಭಾರಿ ದೊಡ್ಡ ಸವಾಲಾಗುವಂಥ ಸಾಧ್ಯತೆ ಇಲ್ಲ. ನಾವು ಕಳೆದ ಬಾರಿ 2 ಬಾರಿ ಕೂಡ ಬೇರೆ ಬೇರೆ ಹಂತದಲ್ಲಿ ಫಸ್ಟ್ಗೆ ನಾವು ತಗೊಂಡಂಥ 282ರಿಂದ ನಾವು 303ಕ್ಕೆ ಹೋಗಿದ್ದೇವೆ. ಈ ಸಾರಿ ಒಂದು 325 ಬಿ ಜೆ ಪಿಗೆ ಸ್ವಂತ ಶಕ್ತಿಯಲ್ಲಿ ಬರ್ತದೆ. 66 ಸೀಟ್ಗಳನ್ನು ಪಡೆದುಕೊಂಡು BJP ಈ ರಾಜ್ಯದಲ್ಲಿ ಫೇಲ್ಯೂರ್ ಆಗುವುದಕ್ಕೆ ಕಾರಣ ಯಾರು? ಹೈಕಮಾಂಡ್? ಇಲ್ಲ ಸರ್, ಇದೊಂದು ಸಾಮೂಹಿಕವಾಗಿ ನಾವೆಲ್ಲರೂ ಕಾರಣ ಇದಕ್ಕೆ. ಹೈಕಮಾಂಡಿಂದ ಹಿಡಿದು ನನ್ನಂಥ ಪ್ರತಿಯೊಬ್ಬ ನಾಯಕ ಅಂತ ಅನಿಸ್ಕೊಂಡವ ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರು. ಬೊಮ್ಮಾಯಿ ಒಳ್ಳೆ ಸಿ ಎಂ ಆಗಿದ್ರೆ ಆಗಲಿಲ್ಲ ಸರ್? ಬೊಮ್ಮಾಯಿ ಅವರಿಗೆ ಸಿಕ್ಕ ಅವಕಾಶದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಒಳ್ಳೇದಾಗಿ ಮಾಡಿದ್ರೆ ಕೆಟ್ಟದಾಗಿ ಮಾಡಿದ್ರೆ ಅವರಿಗೆ ಅವರ ಇತಿಮಿತಿಯಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಮಾಡಿ. ಅವರ ಇತಿಮಿತಿ ಒಳ್ಳೆದಿತ್ತ ಕೆಟ್ಟದಿತ್ತ? ಇತಿಮಿತಿಗಳ ಬಗ್ಗೆ ನಾನೇನು ಅದರ ವ್ಯಾಲ್ಯೂಯೇಷನ್ ಮಾಡೋಕ್ಕಾಗಲ್ಲ. ಒನ್ ಆಫ್ ದಿ ಬೆಸ್ಟ್ CMs BJPಯಲ್ಲಿ ಅಂತಂದರೆ ಈಗ ಸದಾನಂದ ಗೌಡರು ಒಬ್ಬರು ಅಂತಾರೆ. ಸರಿ, ಅದು ಸರಿಯಲ್ಲ. ಯಾಕೆಂತ ಹೇಳಿದರೆ ಒಬ್ಬ ಸರಿಯಾದ CM ಅಂತ ಅವನನ್ನು ತೋರಿಸ್ಕೊಡ್ಬೇಕಾದ್ರೆ ಅವನಿಗೆ ಒಂದು ಅವಧಿ ಸಿಕ್ಕಬೇಕು. ನಾನು ಬರೀ 11 ತಿಂಗಳು 6 ದಿವಸ ಮಾತ್ರ ಇದ್ದಲ್ಲ. ಆದ ಕಾರಣ ಆಫ್ ದಿ ಬೆಸ್ಟ್ CMs ಬೆಸ್ಟ್ CMsಗಳಲ್ಲಿ ಒಬ್ಬರು ಅಂತಂದರೆ DVS ಅಂತಾರೆ, ಅವ್ರನ್ನ ಬಿಟ್ಟಿನ್ಯಾರು? ಸರಿಯಲ್ಲ ಅದು. ಅವ್ರನ್ನ ಬಿಟ್ಟಿನ್ಯಾರು? ಸರ್, ನಾನು ಭಾರಿ ಹಿಂದಿನ CMಗಳು ನಮ್ಮಲ್ಲಿ ಭಾರಿ ಒಳ್ಳೊಳ್ಳೆ CMಗಳು ಹಿಂದಿನವರೆಲ್ಲ ಇದ್ದರು. SM ಕೃಷ್ಣರು ಭಾರಿ ಚೆನ್ನಾಗಿ ಆಡಳಿತ ಮಾಡಿದ್ದಾರೆ. ಯಡಿಯೂರಪ್ಪನವರು ಒನ್ ಆಫ್ ದಿ ಬೆಸ್ಟ್ CMs ಆಗಿರ್ಲಿಲ್ವಾ? ಅಲ್ಲ, SM ಕೃಷ್ಣ ಹೇಳಿದೆ 2 ದಿನ ಅಂತ ಹೆಂಗೆ ಹೇಳೋದು? SM ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿದ್ದಾಗ CM ಆಗಿದ್ದು ಅದು ಬೇರೆ ಪ್ರಶ್ನೆ. ಈಗ ನಮ್ಮವರು ಸರ್ಕಾರದವರು ಒಂದು ಆರೋಪ ಮಾಡ್ತಾ ಇದ್ದಾರೆ, BJPಯವರು ಸುಮಾರು ಜನರನ್ನು ಆಪರೇಷನ್ ಮಾಡೋಕ್ಕೆ ಸೆಳೆಯೋದಕ್ಕೆ ನೋಡ್ತಾ ಇದ್ದಾರೆ ಅಂತ.
ಹೌದಾ, ನಿಮಗೆ ಯಾಕೆ ಅಷ್ಟೊಂದು ಸೆಳೆಯುವುದರದ್ದು ಒಂದು 50-60 ಜನರನ್ನ ಸೆಳ್ಕೊಂಡ್ಬಿಡ್ತೀರಾ ತಾವು? ಹೌದಾ, ಆ ಥರ ಚರ್ಚೆ ನಡೀತಿದೆಯಾ? ಅಂಥ ಚರ್ಚೆಗಳು ನಡೀತಾ ಇಲ್ಲ. ಓಕೆ, ಮತ್ತು ಈಗ ಅದು ನಮಗೆ ಅವಶ್ಯಕತೆಯೂ ಇಲ್ಲ. ನಮಗೆ ಲೋಕಸಭಾ ಚುನಾವಣೆ ಒಂದೇ ಈಗ ನಮ್ಮ ದೃಷ್ಟಿಯಲ್ಲಿ ಇರುವಂಥದ್ದು. ಸೊ ನೋ ಆಪರೇಷನ್ ಎಟ್ ಪ್ರೆಸೆಂಟ್, ನೋ. ಯಾರು ಹೌದು, ನಿಮ್ಮಲ್ಲಿ ಆಪರೇಷನ್ ಯಾರು ಮಾಡೋದು? ಯಾವ ಸಂದರ್ಭದಲ್ಲಿ ಯಾರು ಜವಾಬ್ದಾರಿಯಲ್ಲಿದ್ದಾರೆ ಅವರೇ ಮಾಡದಿದ್ರು ಮಾಡಿದ್ರು ಅವರೇ. ಅದಕ್ಕೆ ಆಪರೇಷನ್ ಮಾಡೋದು ಒಳ್ಳೇದ ಕೆಟ್ಟದ? ಕಾಯಿಲೆ ಬಂದ್ರೆ ಆಪರೇಷನ್ ಮಾಡಲೇಬೇಕು. ಕಾಯಿಲೆ ಎಲ್ಲಿಗೆ ಬಂದಿದೆ? ಯಾರಿಗೂ ಬಂದಿಲ್ಲಲ್ಲೇ ಕಾಯಿಲೆ? ಇಡೀ ರಾಜ್ಯದಲ್ಲಿ ಜನರ ಹಿತದೃಷ್ಟಿಯಿಂದ ಹಲವಾರು ಸಂದರ್ಭದಲ್ಲಿ ಕೆಲವು ಸ್ಪಷ್ಟ ನಿಲುವುಗಳನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ಆಪರೇಷನ್ ಮಾಡಿ. ನಮಸ್ಕಾರ ಸರ್, ಬಹಳ ಧನ್ಯವಾದಗಳು. ನಮಸ್ಕಾರ. ಇದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಡಿವಿ ಸದಾನಂದ ಗೌಡರ ನೇರಾನೇರವಾದ ಅತ್ಯಂತ ಮುಕ್ತವಾದ ಮಾತುಗಳು. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.